ಹಲೋ ಫ್ರೆಂಡ್ಸ್ ಸ್ಮಿತಾ ಶೆಟ್ಟಿ ಹೋಮ್ ಕಿಚನ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಪಾಕ ತೆಗಿದೇನೆ ನೀವು ಮಾ ರವೆ ಲಡ್ಡೂನ ಕೇವಲ ಒಂದು ಐದು ನಿಮಿಷದಲ್ಲಿ ನೀವು ಇದನ್ನು ತಯಾರಿಸ್ಕೊಬೋದು ಯಾವುದೇ ರೀತಿಯಾದಂತಹ ಸಕ್ಕರೆ ಪಾಕ ಆಗಲಿ ಯಾವ ಥರದ್ದು ತೆಗೆಯೋದು ಬೇಕಾಗೋದಿಲ್ಲ ಇದಕ್ಕೆ ಇದು ಈಸಿಯಾಗಿ ನೀವು ಕೇವಲ ಐದು ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ರವೆ ಲಡ್ಡು ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ರವೆ ಡೂಡ್ ದುಡ್ಡು ಫ್ಲೇವರ್ ತಿನ್ನಬೇಕಾದ್ರೆ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ನಾನು ಇದಕ್ಕೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಜೊತೆಗೆ ನೀವು ದ್ರಾಕ್ಷಿ ಇದ್ದರೆ ಕೂಡ ಇದಕ್ಕೆ ಸೇರಿಸ್ಕೋಬೋದು ನನಗೆ ಅದಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಇಲ್ಲಿ ಬರೀ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಇದನ್ನ ನೀವು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಂಬಿಡೋಣ ಯಾಕಂದರೆ ಮೊದಲಿಗೆ ತುಂಬ ಇದು ಕಪ್ಪಗಾಗುವಷ್ಟು ನೀವು ಇದನ್ನು ಫ್ರೈ ಮಾಡೋದೇನು ಬೇಕಾಗಲ್ಲ ಸ್ವಲ್ಪ ಕಲರ್ ಇದಾದ್ರೇ ಇದನ್ನು ಇಳಿಸ್ಕೊಂಬಿಡಿ ದ್ರಾಕ್ಷಿ ಹಾಕೋದ್ರಿಂದ ಕೂಡ ನಿಮಗೆ ಯಾವ ಥರ ಬೇಕಾದರೂ ಸೇರಿಸ್ಕೋಬೋದು ನಾನಿಲ್ಲಿ ಬರೀ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಇವಾಗ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ನಾವೇನು ತುಪ್ಪ ಹಾಕಿದ್ದೀವಲ್ವ ಅಷ್ಟೇ ಸೂಪ್ಪ ಸಾಕಾಗುತ್ತೆ ಅದಕ್ಕೆ ನಾನು ಒಂದು ಕಪ್ ಅಷ್ಟು ರವೆಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ದೊಡ್ಡ ರವೆನೇ ತೊಗೊಂಡಿದ್ದೀನಿ ರವೆ ಲಡ್ಡು ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಮಾಡಿದ್ರೆ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ರವೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರ ಅಷ್ಟು ಚೆನ್ನಾಗಿ ನಿಮಗೆ ಲಡ್ಡು ಬರುತ್ತೆ ಇದನ್ನು ನೀಟಾಗಿ ನೀವು ಒಂದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬ ಕಪ್ಪಗೆಲ್ಲ ಆಗಬಾರ್ದು ರವೆ ಬಟ್ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೀವು ರವೆನ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ ಅದೇ ಥರ ಉದ್ರ ರವೆ ಲಡ್ಡು ಚೆನ್ನಾಗಿ ಬರುತ್ತೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಸಕ್ಕರೆ ಪೌಡ್ರ್ ಹಾಕಿದ ತಕ್ಷಣ ನೀವು ಇದನ್ನು ಜಾಸ್ತಿ ನೀವು ಬಿಸಿ ಮಾಡೋದು ಬೇಕಾಗಲ್ಲ ಗ್ಯಾಸನ್ನ ಆಫ್ ಬಿಡಿ ಯಾಕಂದರೆ ಅದು ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಹಾಗಾಗಿ ಚೆನ್ನಾಗಿ ಬರುತ್ತೆ ಅದು ಈಗ ಹಾಕಿದ್ರು ಮತ್ತು ಇಲ್ಲಿ ನಾನು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಸಿಕಾಯಿ ತುರಿ ಬೇಕಾದರೂ ನೀವು ಇದಕ್ಕೆ ಸೇರಿಸ್ಕೊಬೋದು ಈ ಥರ ಸ್ವಲ್ಪ ಅದನ್ನು ನೀವು ಮಿಕ್ಸಿನಲ್ಲಿ ಸ್ವಲ್ಪ ಗ್ರೈಂಡ್ ಕೂಡ ಮಾಡಿ ಹಾಕ್ಕೊಳ್ಬೋದು ಹಾಗೆ ಕೂಡ ತುರ್ದು ಕೂಡ ನೀವು ಸೇರಿಸ್ಕೊಬೋದು ಅದು ನಿಮ್ಮ ಇಂಟ್ರೆಸ್ಟು ಬಟ್ ಇದನ್ನು ನೀವು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಆ ರೀತಿಯಾಗಿ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಇದನ್ನು ನೋಡಿ ಇವಾಗ ಇದನ್ನ ಸ್ವಲ್ಪ ಈ ಥರ ಬಿಸಿನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಮತ್ತು ಪೌಡ್ರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ನಂತರ ನಾನಿಲ್ಲಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಗೋಡಂಬಿ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಬಿಸಿ ಹಾಲನ್ನು ತಗೊಂಡಿದ್ದೀನಿ ಇದನ್ನು ನೀವು ನೋಡ್ಕೊಂಡು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಬೇಕು ರವೆ ಸ್ವಲ್ಪ ತಣ್ಣಗಾದ ನಂತರ ನೀವು ಇದನ್ನು ಉಂಡೆ ಕಟ್ಕೋಬೋದು ಯಾಕಂದರೆ ಬಿಸಿ ಬಿಸಿ ಇದ್ದಾಗಲೇ ನಿಮಗೆ ಕೈ ಹಾಕಿದ್ರೆ ಸುಡುತ್ತಲ್ವ ಹಾಗಾಗಿ ಸ್ವಲ್ಪ ತಣ್ಣಗಾಗಿದೆ ಇವಾಗ ರವೆ ನಾನು ಇಟ್ಟಿದ್ದೆ ಸೈಡಲ್ಲಿ ಈಗ ಇದಕ್ಕೆ ನೀವು ನೋಡ್ಕೊಂಡು ನೋಡಿಕೊಂಡು ಹಾಲನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಬಿಸಿ ಹಾಲನ್ನೇ ನೀವು ಇದನ್ನು ಸೇರಿಸ್ಕೊಳ್ಳಿ ಒಂದೇ ಸಲಿಗೆ ನೀವು ಹಾಲನ್ನ ಹಾಕ್ಕೊಳ್ಬೇಡಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಉಂಡೆ ಕಟ್ಟೋ ಹದಕ್ಕೆ ಬರೋವರೆಗೂ ನೀವು ಇದನ್ನು ಹಾಕಿ ಕಲಿಸ್ಕೊಬೋದು ಯಾಕಂದರೆ ಜಾಸ್ತಿ ಯಾಕಂದರೆ ಬಿಸಿ ಹಾಲು ಹಾಕೋದ್ರಿಂದ ಸ್ವಲ್ಪ ರವೆ ಅರಳು ಹರಡ್ಕೊಂಡು ಬರುತ್ತೆ ಹಾಗಾಗಿ ಇದನ್ನು ನಾನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈಗ ಉಂಡೆ ಕಟ್ಟುವಂಥ ಹದಕ್ಕೆ ಬಂದಿದೆ ಇವಾಗ ಚೆನ್ನಾಗಿದ್ದು ನೋಡಿ ಈ ಥರ ನಾವು ತಗೊಂಡು ಉಂಡೆ ಕಟ್ಕೋಬೇಕು ನಾನು ಈ ರೀತಿಯಾಗಿ ಎಲ್ಲದನ್ನು ಉಂಡೆ ಕಟ್ಕೊಂಡು ಇಟ್ಕೋತಾ ಇದ್ದೀನಿ ಇದನ್ನು ಕೇವಲ ನೀವು ಒಂದು ಐದು ನಿಮಿಷದಲ್ಲೇ ತಯಾರಿಸ್ಕೋಬೋದು ಯಾವ ರೀತಿಯಾದಂತಹ ಪಾಕ ಕೂಡ ಮಾಡೋದು ಬೇಕಾಗಲ್ಲ ರವೆ ಮತ್ತು ಕಾಯಿ ಸಕ್ಕರೆ ಪೌಡ್ರ್ ಇದ್ದರೆ ಸಾಕಾಗುತ್ತೆ ಇಷ್ಟೇ ಇದರಲ್ಲಿ ಈಸಿಯಾಗಿ ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಹಬ್ಬಕ್ಕೆಲ್ಲ ನಾವು ಏನಾದರೂ ಮಾಡ್ಕೋಬೇಕು ಬೇಗ ಬೇಗ ಅಂತ ಅನಿಸಿದಾಗ ನಾವು ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿಯಾಗಿ ರವೆ ಲಡ್ಡು ರೆಡಿಯಾಗಿದೆ ಅಂತ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು